ನವಜೋಡಿ ನಿಖಿಲ್ ಕುಮಾರಸ್ವಾಮಿ ಮತ್ತು ರೇವತಿ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ಕ್ವಾಲಿಟಿ ಸಮಯವನ್ನು ಪರಸ್ಪರ ಒಟ್ಟಿಗೆ ಕಳೀತಾ ಇದ್ದಾರೆ. ಲಾಕ್ಡೌನ್ ನಿಂದಾಗಿ ಎಲ್ಲಿಯೂ ಹೊರಗೆ ಹೋಗಲಾಗದ ಸಂದರ್ಭ ಈಗಿದೆ. ಆದರೆ ಅವರು ತಮ್ಮ ತೋಟದ ಮನೆ ಸೇರಿ ಪ್ರಕೃತಿ ಮಧ್ಯೆ ಲಾಕ್ಡೌನ್ ದಿನಗಳನ್ನು ಸಂತೋಷದಿಂದ ಕಳೀತಾ ಇದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಕೆಲಸ ಮಾಡದೆ ಸೋಮಾರಿ ಆಗದೆ ನಿಖಿಲ್ ಕುಮಾರಸ್ವಾಮಿ ಅವರು ರೈತನಾಗಲು ಹೊರಟಿದ್ದು ಪತ್ನಿ ರೇವತಿ ಅದಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಇದೀಗ ಇಬ್ಬರು ಬೆಳ್ಳಂಬೆಳಗ್ಗೆ ವರ್ಕೌಟ್ ಮಾಡ್ತಿರೋಂಥ ವಿಡಿಯೋನ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹಾಗೂ ಪತ್ನಿ ರೇವತಿ ಮಹಡಿಯ ಮೇಲೆ ನಿಂತು ವ್ಯಾಯಾಮ ಮಾಡ್ತಾ ಇದ್ದಾರೆ. ಇನ್ನ ಈ ವಿಡಿಯೋದ ಹಿನ್ನೆಲೆಯಲ್ಲಿ ಕಣ್ಣು ಹಾಯಿಸಿದಷ್ಟು ಹಸಿರೇ ಕಾಣ್ತಾ ಇದೆ. ಪತಿ ಪತ್ನಿ ಇಬ್ರು ಫಿಟ್ನೆಸ್ಗೆ ಮಹತ್ವ ನೀಡುವವರು ಅನ್ನೋದು ವಿಡಿಯೋದಿಂದ ಗೊತ್ತಾಗುತ್ತೆ. ವ್ಯಾಯಾಮ ಮಾಡೋದಕ್ಕೆ ಯಾವಾಗ್ಲೂ ಜಿಮ್ ಬೇಕು ಅಂತಾನೆ ಇಲ್ಲ, ವ್ಯಾಯಾಮ ಮಾಡಲು ಪ್ರೇರಣೆ ಬೇಕು ಅಷ್ಟೇ. ನನ್ನ ಪಾರ್ಟ್ನರ್ ಜೊತೆ ಸೇರಿ ನಿಸರ್ಗದ ಮಧ್ಯೆ ವ್ಯಾಯಾಮ ಮಾಡಿದೆ ಅಂತ ವಿಡಿಯೋ ಹಂಚಿಕೊಂಡಿರುವಂತ ನಿಖಿಲ್ ಕ್ಯಾಪ್ಷನ್ ಅನ್ನ ಕೂಡ ಬರ್ಕೊಂಡಿದ್ದಾರೆ. ನಿಖಿಲ್ ಸಹ ಕೃಷಿಕನಾಗಲು ಹೊರಟಿದ್ದು ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ಪ್ರಾರಂಭ ಮಾಡೋದಾಗಿ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ರು. ಇದಕ್ಕೆ ಪೂರಕವಾಗಿ ಕೆಲವು ಚಿತ್ರಗಳನ್ನ ಸಹ ಹಂಚಿಕೊಂಡಿದ್ರು. ಭಾರಿ ಅದ್ದೂರಿಯಾಗಿ ನಡೆಸಲಿಚ್ಛಿಸಿದ್ದಂತ ನಿಖಿಲ್ ಕುಮಾರಸ್ವಾಮಿ ಮದುವೆ ಲಾಕ್ಡೌನ್ ಕಾರಣದಿಂದ ಬಹಳ ಸರಳವಾಗಿ ಮಾಡಲಾಯಿತು. ನಂತರ ಈ ಯುವ ಜೋಡಿ ತಮ್ಮ ಫಾರಿನ್ ಟ್ರಿಪ್ ಯೋಜನೆಗಳನ್ನ ಕೂಡ ಕೊರೋನಾ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡಬೇಕಾಯಿತು.